ಇಬ್ರೂ ಮಹಿಳಾ ಅಧಿಕಾರಿಗಳ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯಸ್ ಇದು ಬಹಳ ಅನಾರೋಗ್ಯಕರ ಬೆಳವಣಿಗೆ ಇವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಏನಾದರೂ ಪರಸ್ಪರ ದೂರುಗಳಿದ್ರೆ ಸಕ್ಷಮ ಪ್ರಾಧಿಕಾರ ಕಳಿಸಬೇಕು ಈ ರೀತಿ ರಸ್ತೆಯಲ್ಲಿ ನಿಂತುಕೊಂಡು ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ ಅಂತ ಹೇಳಿ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಸ್ ಸಮಸ್ಯೆಗಳಿದ್ರೆ ಅದು ನಿಮ್ಮ ವೈಯಕ್ತಿಕ ಸಮಸ್ಯೆ ಆಗಿದ್ರೆ ನಿಮ್ಮ ವೈಯಕ್ತಿಕವಾಗಿ ಬಗೆಹರಿಸಿಕೊಳ್ಳಿ ಅದಕ್ಕೂ ಯಾರದಾದರೂ ಸರ್ಕಾರದ ಮಟ್ಟದಲ್ಲಿ ಸಹಾಯ ತಗೊಳ್ಳಬೇಕು ಅಂತ ಅನ್ಸಿದ್ರೆ ತಗೊಳ್ಳಬಹುದಾಗಿತ್ತು ಅದನ್ನ ಹಾದಿರಂಪ ಬೀದಿರಂಪ ಮಾಡ್ಕೊಳ್ಳೋದು ಏನಿತ್ತು ರಸ್ತೆಯಲ್ಲಿ ಬಂದು ನಿಂತುಕೊಂಡು ಮಾತನಾಡುವಂತ ಹುದ್ದೆಯಲ್ಲಿ ನೀವು ಇದ್ದೀರಾ ಅಥವಾ ಪ್ರತಿಯೊಬ್ಬರು ಕನಸು ಕಾಣುವಂತ ಐಎಎಸ್ ಆಗಬೇಕು ಐಪಿಎಸ್ ಆಗಬೇಕು ಅಂತ ಕನಸು ಕಾಣದವರಿಗೆ ಎಂಥ ಮೆಸೇಜ್ ಅನ್ನು ಪಾಸ್ ಮಾಡ್ತಾ ಇದ್ದೀರಿ ಯಾರೋ ಏನು ಇದು ಬಹಳ ಅನಾರೋಗ್ಯಕರವಾದಂತ ಬೆಳವಣಿಗೆ ನಾನು ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸುತ್ತೇನೆ ಮತ್ತು ಮುಖ್ಯಮಂತ್ರಿಗಳಿಗೂ ನಂದೊಂದು ಆಗ್ರಹ ಮತ್ತು ನಿವೇದನೆ ಫ್ರೀಡಂ ಆಪ್ ಅಲ್ಲಿ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇದನಿದೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಇದು ಸರಿಯಲ್ಲ ಇದು ಅವರಿಗೆ ಏನಾದರೂ ಪರಸ್ಪರ ದೂರುಗಳಿದ್ದರೆ ಸಕ್ಷಮ ಪ್ರಾಧಿಕಾರಕ್ಕೆ ಕಳಿಸಬೇಕು ಈ ರೀತಿ ರಸ್ತೆಯಲ್ಲಿ ನಿಂತು ಅಧಿಕಾರಿಗಳು ಸ್ಟೇಟ್ಮೆಂಟ್ ಕೊಡೋದು ಈಗ ನಮ್ಮ ವಿರುದ್ಧ ಕಾಂಗ್ರೆಸ್ ದವರು ಕೊಡ್ತಾರೆ ಕಾಂಗ್ರೆಸ್ ವಿರುದ್ಧ ನಾವು ಕೊಡ್ತೀವಿ ಇಟ್ ಇಸ್ ಎ ಪೊಲಿಟಿಕಲ್ ಸಿಸ್ಟಮ್ ಇಟ್ ಇಸ್ ಅಕ್ಸೆಪ್ಟೆಡ್ ಪೊಲಿಟಿಕಲ್ ಸಿಸ್ಟಮ್ ಬಟ್ ಅಧಿಕಾರಿಗಳು ಒಬ್ಬರಿಗೊಬ್ಬರಿಗೆ ಈ ರೀತಿ ಕೆಸರು ಎರಚುವಂಥದ್ದು ಪತ್ರಿಕಾ ಹೇಳಿಕೆ ಕೊಡುವಂಥದ್ದು ಟ್ವೀಟ್ ಮೂಲಕ ಉತ್ತರ ಕೊಡುವಂಥದ್ದು ಇದು ಸರಿಯಲ್ಲ ಇದು ಅಲ್ಲಲ್ಲ ಫ್ರೀಡಂ ಆಪ್ ಅಲ್ಲಿ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ